ಇದೊಂದ್ ಬಿಯರ್ ವೇಸ್ಟ್ ಒಂದೇ ನಾನು. ಆಮೇಲೆ ಕೇಕ್ ಜೋಳ ಚಿಪ್ಸ್ ಎಲ್ಲ ಬರುತ್ತೆ, ಚಲೋ ಆಯ್ತು. 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್, ನನ್ಗೇನಂತ ಪ್ರಾಬ್ಲಮ್ ಏನಿಲ್ಲ. 4 ಖರ್ಚು 45,000 ಖರ್ಚು ಬರ್ತಿದ್ದು ನನಗೆ 20 ವರ್ಷದಿಂದ. ಇವತ್ತು 30,000 ಬರ್ತೈತೆ, 15,000 ಉಳಿತೈತೆ ಸರ್. ಅವತ್ತು ಒಂದ 8 ಲೀಟರ್ ಕರೀತಿದ್ದೆ ಸರ್, ಇವತ್ತು ಒಂದ್ 12 ಲೀಟರ್ 13 ಲೀಟರ್ ಬರ್ತೈತೆ. ಒಂದ್ 16-17 ಬರ್ತಿದ್ದೆ ಸರ್, 20 ಬರ್ತೈತೆ ಇವತ್ತು. 20,000 ಸ್ಯಾಲ್ರಿಗೆ ಇಲ್ಲಿ ABB ಕಂಪ್ನಿಗೆ ಹೋಯ್ತಿದೆ, ಡ್ರಿಂಕ್ಸ್ ಫ್ಯಾಕ್ಟ್ರಿಗೆ ಹೋಗ್ತಿದೆ. ಅಲ್ವಾಗ 20,000 ಸಂಬಳ ಸಿಕ್ತಿತ್ತು. 20,000 ಸಂಬಳ ಸಿಕ್ಕಿದ್ರು ಏನು ಅಂತ ನೆಮ್ಮದಿ ಇರಲಿಲ್ಲ ಸರ್ ಜೀವನ. ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಒಂದಿನ ರಜೆ ಇಲ್ಲ, ಒಂದಿನ ಇದಿಲ್ಲ. ಇವತ್ತು ಇದಾಕಿದ್ಮೇಲೆ ಒಂದ್ ಫ್ಯಾಮಿಲಿ ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ಬಂದಿದೆ ಸರ್. ನಮ್ದು ಪ್ರಜ್ವಲ್ ಅಂತ ಮಲ್ಲಿಯೂರ್ನವರು, ನಮ್ ಬನ್ನೂರು ಹೋಬಳಿ ಟಿ ನರಸಪುರ ತಾಲೂಕು ಮಲ್ಲಿಯೂರು. ನಾವು ಬಂದು ಫಾರಂ ಮಡ್ಗಿದ್ವಿ. ಎಷ್ಟು ಹಸು ಇದೆ ಸರ್ ಇವತ್ತು ಸರ್? ನಮ್ಮ ಹತ್ರ 20 ಹಸು ಇವೆ ಸರ್. ಯಾವ್ಯಾವಿವೆ ಸರ್? ಆಲ್ ಬ್ಲಾಕ್ ಇದೆ, ಜೆರ್ಸಿ ಇದೆ, ಎಚ್ಎಫ್ ಇದೆ. ನಮ್ಮ ಹತ್ರ ಎಚ್ಎಫ್ ಒಂದ 8 ಹಸು ಇದೆ, ಜೆರ್ಸಿ ಒಂದಿದೆ, ಆಲ್ ಬ್ಲಾಕ್ ಒಂದ್ 4 ಇವೆ ಸರ್. ಹಾಲು ಈಗ ಎಲ್ಲ ಕೊಡ್ತಾ ಇದೆ ಸರ್, ಎಷ್ಟು ಜಾಸ್ತಿ ಇದೆ, ಎಷ್ಟು ಕೊಡ್ತಾರದ ಹಾಲು ಸರ್? ಎಷ್ಟು ಅಂದ್ರೆ ಒಂದ್ 20 ಲೀಟರ್ ಕರಿತಾವೆ ಸರ್, 20-22 ಲೀಟರ್ ಬರ್ತದೆ. ಯಾವ ಹಸು ಅದು ಸರ್? 27 ಲೀಟರ್ ಬಂದು ES 27 ಲೀಟರ್ ಬರ್ತೈತೆ ಹಾಲು. ಆಲ್ ಬ್ಲಾಕ್ ಬಂದು 15 ಲೀಟರ್ ಬರ್ತೈತೆ. ಸರ್ ಇದೆಲ್ಲ ಎಲ್ಲಿಂದ ತಂದಿದ್ದ ಹಸುಗಳು? ಇಲ್ಲ ನಿಮ್ದೇ ಸರ್? ಇವೆಲ್ಲ ಲೋಕಲೇ ಸರ್, ನಮ್ಮ ಮನೇಲಿ ಹುಟ್ಟಿರೋ ಒಂದ್ 8 ಹತ್ತಿವೆ, ಹೊರಗಡೆ ಇಂದ ತಂದಿರೋ ಒಂದ್ 15 ಇವೆ ಸರ್. ಒಂದ್ 5 ಮನೇಲಿ ಹುಟ್ಟಿರೋ, ಒಂದ್ 15 ಹೊರಗಡೆ ತಂದಿರೋ ಸರ್. ದಿನನಿತ್ಯದ ಕಾರ್ಯಗಳು ಯಾವ ತರ ಇತ್ತು ಸರ್ ಇದ್ರದ್ದು ಸರ್? ದಿನ ಬೆಳಿಗ್ಗೆ ಎದ್ರೆ 4 ಗಂಟೆಗೆ ಎದ್ದೋಳ್ತೀವಿ. ಬೆಳಿಗ್ಗೆ ಎದ್ದು ತೊಪ್ಪೆ ಗಿಪ್ಪೆ ಎಲ್ಲ ನೆತ್ತಿ ಕ್ಲೀನ್ ಮಾಡ್ಬಿಟ್ಟು ತಿಂಡಿ ಮಾಡ್ಬಿಟ್ಟು ಆಮೇಲೆ ದನ ಎಲ್ಲ ವಾಸ್ ಮಾಡ್ಬಿಟ್ಟು ಹಾಲು ಕರಿತೀವಿ. ಹಾಲು ಕರೆದು ಹಾಲು ಕರಿತೀವಿ. ಫುಡ್ ಎಷ್ಟೊತ್ತಿಗೆ ಕೊಡ್ತೀರಾ ಸರ್? ಒಂದ 5 ಗಂಟೆ ಕೊಡ್ತೀವಿ ಸರ್. ಬೆಳಿಗ್ಗೆ? ಬೆಳಿಗ್ಗೆ 5 ಗಂಟೆ ಕೊಡ್ತೀವಿ. ಅಂದ್ರೆ ಆಚೆ ಕಡೆ ನೀವೇನು ಬಿಡಲ್ಲ, ಇಲ್ಲೇ ಕಟ್ಟಾಕ ಸರ್? ಇಲ್ಲೇ ಸರ್, ಹೊರಗಡೆ ಜಾಗ ಇಲ್ಲ. ನಾವು ಬೇರೆ ಕಡೆ ಮಾಡ್ಬೇಕು ಅಂತಿದ್ದೀವಿ, ಒಂದ್ 50 ಹಸುಗೆ ಫಾರ್ಮ್ ಮಾಡ್ಬೇಕು ಅಂತಿದ್ದೀವಿ. ಮತ್ತೆ ಸಂಜೆ ಯಾವ ತರ ಇರುತ್ತೆ? ಸಾಯಂಕಾಲ ಮಾಮೂಲಿ ಬಂದು ಕಸ ಮಾಮೂಲಿ ಒಂದ್ ಟೈಮ್ ಬೆಳಿಗ್ಗೆ ಮೇವ್ ಹಾಕ್ಬಿಟ್ರೆ ಸಾಯಂಕಾಲ ಮೇವ್ ಒಂದ್ ಟೈಮ್ ಮೇವ್ ಹಾಕ್ತಿವಿ. ಬೆಳಿಗ್ಗೆ ತಿಂಡಿ ಮೇವ್ ಹೇಳ್ಕೊಟ್ರೆ ಮುಗೀತು, ಇನ್ ಸಾಯಂಕಾಲ ಇನ್ನೇನಿಲ್ಲ. ಕ್ಲೀನಿಂಗ್ ಎಲ್ಲ ಎಷ್ಟು ಸಲ ಮಾಡ್ತಾ ಇದೀರಾ ಸರ್? ಡೈಲಿ ಇರುತ್ತೆ, ಬೆಳಿಗ್ಗೆ ಒಂದ್ ಟೈಮ್, ಸಾಯಂಕಾಲ ಒಂದ್ ಟೈಮ್ ಇರುತ್ತೆ ಸರ್. ಇದು ಕೊಡಕೆ ಆಗ್ಲ ಇಲ್ವಲ್ಲ ಸರ್, ಚಿಕ್ಕ ಐತಲ್ಲ, ಹೊರಗಡೆ ಎಲ್ಲೂ ಬಿಡಲ್ವಲ್ಲ. 2 ಟೈಮ್ಸ್ ಇಂದ 3 ಟೈಮ್ಸ್ ಆಗುತ್ತೆ. ಶೆಡ್ ಎಷ್ಟಾಗಿ ಬರ್ಬೋದು ಸರ್ ಇದು? ಸರ್ ಇದು 40-40 ಅಡಿ 20 ಅಡಿ ಆಗ್ಲ, 40 ಅಡಿ ಉದ್ದ ಬರುತ್ತೆ ಸರ್. ಸರ್ ಫುಡ್ ಎಲ್ಲ ಯಾವ್ಯಾವ ಕೊಡ್ತಾ ಇದ್ದಾರೆ, ಏನೇನು ಕೊಡ್ತಾ ಇದ್ದಾರೆ ಈಗ ಸರ್? ನಮ್ದು ಬಿಯರ್ ವೇಸ್ಟ್, ಕೇಕ್, ಜೋಳದ ಚಿಪ್ಸ್, ಗೆಣಸು, ಅಲ್ಲಿಂದ ಬಂದು ಅಮೂಲ್ ಫೀಡ್ ಯೂಸ್ ಮಾಡ್ತೇವೆ ಸರ್. ಅಮೂಲ್ ಫೀಡ್ ಯೂಸ್ ಮಾಡ್ತೇವೆ. ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಈಗ ಸರ್? ಬಿಯರ್ ವೇಸ್ಟ್ ಬಂದು 20 ಲೀಟರ್ ಹಾಲು ಕರಿಯೋಸಿಗೆ ಮ್ಯಾಕ್ಸಿಮಮ್ 2 ಕೆಜಿ ಬಿಯರ್ ವೇಸ್ಟ್, 2 ಕೆಜಿ ಕೇಕು, 1 ಕೆಜಿ ಜೋಳ, 1 ಕೆಜಿ ಗೆಣಸು. ಅಮೂಲ್ ಫೀಡ್ ಹಾಕುತ್ತವಿಂದ 1/2 ಕೆಜಿ ಅಮೂಲ್ ಫೀಡ್ ಹಾಕುತ್ತವಿಂದ ಅಷ್ಟೇ ಸರ್. ಬಿಯರ್ ವೇಸ್ಟೇಜ್ ಈಗ ಪ್ರಮಾಣದಲ್ಲಿ ಕೊಡೋದ್ರಿಂದ ಸರ್ ದುಡ್ಡು ಉಳಿತಾ ಇದೆಯಾ, ಯಾವ ತರ ಆಯ್ತು ಅದರಿಂದ ಸರ್? ಬಿಯರ್ ವೇಸ್ಟ್ ಬಂದು ಇದು ಕೆಜಿ ಬಂದು 12 ರೂಪಾಯಿ ಬೀಳುತ್ತೆ ಸರ್. ಬಿಯರ್ ವೇಸ್ಟ್ ಬಂದು 12 ರೂಪಾಯಿ ಬೀಳುತ್ತೆ. ಜೋಳ ಚಿಪ್ಸ್ ಬಂದು 12 ರೂಪಾಯಿ ಬೀಳುತ್ತೆ ಸರ್. ಗೆಣಸ್ ಬಂದು 12 ರೂಪಾಯಿ ಬೀಳುತ್ತೆ. ಕೇಕ್ ಒಂದು 14 ರೂಪಾಯಿ ಬೀಳುತ್ತೆ. ಇದು ಅಂದ್ರೆ ಫೀಡ್ಗೆ 1,300-1,400 ರೂಪಾಯಿ ಕೊಡ್ತಿದ್ದೆವು 50 ಕೆಜಿ ಫೀಡ್ಗೆ. ಇವತ್ತು ಬಿಯರ್ ವೇಸ್ಟ್ 100 ಕೆಜಿ ಸಿಗುತ್ತೆ, ಗೆಣಸು 100 ಕೆಜಿ ಸಿಗುತ್ತೆ, ಕೇಕ್ 100 ರೂಪಾಯಿ ಜಾಸ್ತಿ ಆಗ್ಬೋದು, ಅದು 2 ಮೂಟೆ ಸಿಗುತ್ತೆ. ಅದರಿಂದ ಅದು 40,000 ಖರ್ಚು ಬರ್ತಿತ್ತು, 45,000 ಖರ್ಚು ಬರ್ತಿತ್ತು ನನಗೆ 20 ಹಸುವಿನಿಂದ. ಇವತ್ತು 30,000 ಬರ್ತೈತೆ, 15,000 ಉಳಿತೈತೆ ಸರ್. ಇದರಲ್ಲಿ 15,000 ಸೇವ್ ಆಯ್ತೈತೆ, ಸೇವ್ ಆಗ್ತೈತೆ ನನಗೆ 15,000. ಹಾಗೆ ಏನು ಪ್ರಾಫಿಟ್ ಇರಲಿಲ್ಲ ಸರ್. ನಾನು 20,000 ಸ್ಯಾಲ್ರಿಗೆ ಇಲ್ಲಿ ABB ಕಂಪ್ನಿಗೆ ಹೋಯ್ತಿದೆ, ಡ್ರಿಂಕ್ಸ್ ಫ್ಯಾಕ್ಟ್ರಿಗೆ ಹೋಗ್ತಿದೆ. ಅಲ್ವಾಗ 20,000 ಸಂಬಳ ಸಿಕ್ತಿತ್ತು. 20,000 ಸಂಬಳ ಸಿಕ್ಕಿದ್ರು ಏನು ಅಂತ ನೆಮ್ಮದಿ ಇರಲಿಲ್ಲ ಸರ್ ಜೀವನ. ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಒಂದಿನ ರಜೆ ಇಲ್ಲ, ಒಂದಿನ ಇದಿಲ್ಲ. ಇವತ್ತು ಇದಾಕಿದ್ಮೇಲೆ ಒಂದ್ ಫ್ಯಾಮಿಲಿ ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ಬಂದಿದೆ. ಡೈರೆಕ್ಟ್ ಸರ್ ಏನಾದ್ರು ಮಿಕ್ಸ್ ಮಾಡ್ಕೊಡ್ತೀರಾ ಬರೀ ಸರ್? ಇದೇನಿಲ್ಲ ಸರ್, ಇದೇನು. ಇದು ಬಿಯರ್ ವೇಸ್ಟ್ ಬಂದು 2 ಕೆಜಿ, ಗೆಣಸ್ ಬಂದು 2 ಕೆಜಿ, ಜೋಳ ಗೆಣಸ್ ಬಂದು 1 ಕೆಜಿ, ಕೇಕ್ ಬಂದು 2 ಕೆಜಿ, ಜೋಳ ಚಿಪ್ಸ್ 1 ಕೆಜಿ ಹಾಕ್ತೀನಿ ಸರ್. 2, 4, 5, 6 ಕೆಜಿ ಬೀಳುತ್ತೆ ಸರ್, ಒಂದ್ ಹಸುಗೆ 6 ಕೆಜಿ ಬೀಳುತ್ತೆ. ಅವತ್ತು ಒಂದ 8 ಲೀಟರ್ ಕರಿತಿದ್ದೆ ಸರ್, ಇವತ್ತು ಒಂದ್ 12-13 ಲೀಟರ್ ಬರ್ತೈತೆ. ಒಂದ್ 16-17 ಬರ್ತಿದ್ದೆ ಸರ್, 20 ಬರ್ತೈತೆ ಇವತ್ತು. ಆಮೇಲೆ ಹಾಲಿನ ಪ್ರಮಾಣ ಇವತ್ತಿನ ಬೆಳಿಗ್ಗೆ ಹಾಕಿದ್ದೆ ತಿಂಡಿ ಈಗ ಫಸ್ಟ್ ಟೈಮ್ ಹಾಕ್ತಾರ, 3 ಟೈಮ್ ಬೇಕು ಸರ್.
ಆಲ್ ರೇಜಬಲ್ ಆಗ್ಬೇಕು ಅಂದ್ರೆ ಕೇಕು ಏನಿದ್ರು ಇವತ್ತು ಹಾಕೋದ್ರೆ ಟೂ ಟೈಮ್ಸ್ ಗೆ ರಿಸಲ್ಟ್ ಕಾಣ್ತೈತೆ ನಮ್ಗೆ. ಈ ಬಿಯರ್ ವೇಸ್ಟ್ ಬಂದು ಫಸ್ಟ್ ಆಗ್ತಿದೆ, ಬಿಯರ್ ವೇಸ್ಟ್ ಒಂದೇ ಆಗ್ತಿದೆ. ಈಗ ಕೇಕು ಜೋಳ ಚಿಪ್ಸ್ ಇವೆಲ್ಲ ಸಿಗೋಕ್ ಶುರು ಆಗ್ತವೆ ಇಂದೀಚೆಗೆ. ಕೇಕ್ ಅಲ್ಲಿ ಒಂಚೂರು ಇನ್ನೂ ಒಂಚೂರು ರಿಸಲ್ಟ್ ಜೋರಾಗಿ ಕಾಣಿಸ್ತು. ಅದರಿಂದ ಕೇಕು ಬಿಯರ್ ವೇಸ್ಟ್ ಗೆಣಸು ನಾಲ್ಕು ಐಟಮ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅಮೂಲ್ ಫೀಡ್ ಹಾಕ್ತೀನಿ ಸರ್, ಅಮೂಲ್ ಫೀಡ್ ಯೂಸ್ ಮಾಡ್ತಾ ಇದ್ದೀನಿ. ಸರ್ ಇದು ಮೂಟೆ ಬಂದು 1480 ರೂಪಾಯಿ ಬಿಡುತ್ತೆ ಸರ್. ಎಲ್ಲ 50 ಕೆಜಿ ಬ್ಯಾಗ್. ವೀಟ್ ಎಲ್ಲ ಸರ್ ಎಷ್ಟು ತಿಂಗಳು ಕೊಡ್ತಾ ಇದ್ದೀರಾ ಈಗ? ಸರ್ ವೀಟ್ ಏನಿರಲು 4 ತಿಂಗಳು ಸರ್, 4 ತಿಂಗಳಿಗೆ ಕೊಡ್ತೀವಿ. ಈಗ 5 ತಿಂಗಳು 6 ತಿಂಗಳು ಮಾಡ್ಬಿಡೋದು, ದನ ಒಂದ್ ವರ್ಷಕ್ಕೆ ಗಂಟ ಕರೆದ್ ಬಿಡೋದು, ಆಮೇಲೆ ವೀಟ್ ಕೊಡೋದು ನಿಲ್ಲಂಗಿಲ್ಲ ಪ್ರಾಬ್ಲಮ್. ಟೂ ಟೈಮ್ಸ್ ಒನ್ ಟೈಮ್ ಬಂದಾಗ್ಲೇ ನೋಡ್ಕೊಂಡು ಓಡಿಸ್ಕೋಬೇಕು ಸರ್. 20 ಒಂದು ಹೊಸ ಒಂದು ಟೈಮ್ ಬಂದ್ರೆ 20 ದಿನಕ್ಕೆ ಬಂದಿರುತ್ತೆ. ಅದ್ ನೆಕ್ಸ್ಟ್ ಟೈಮು ಏನಾದ್ರು ಬರ್ಬೇಕು ಬಿಟ್ರೆ ಇನ್ 20 ದಿನಕ್ಕೆ ಬಂದಿರುತ್ತೆ. ಆ ಟೈಮ್ ಅಲ್ಲಾರೋ ಕೊಡ್ಸ್ಕೊಡ್ಬೇಕು, ಇಲ್ಲ ಕೊಡ್ಸಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗೋದು, ದನ ಪಾಲಾಗಂಗಿಲ್ಲ, ಆ ರೀತಿ ಆಗೋದು. ಸರ್ ಇದ್ ಬಂದು 1 ವರ್ಷದ 7 ತಿಂಗಳು ಕರ ಸರ್, ಇದು ಪಲಾಗೈತೆ. ಇದು 1 ವರ್ಷದ 7 ತಿಂಗಳು ಕರ ಸರ್, ಇದು 1 ವರ್ಷದ 3 ತಿಂಗಳದು, ಇದು 1 ವರ್ಷದ 7 ತಿಂಗಳದು. ಸರ್ ಈಗ ಹಸುಗಳು ಗರ್ಭ ಆದಾಗ ಯಾವ ತರ ನೋಡ್ಕೋತೀರಾ ಅದನ್ನ ನೀವು? ಸರ್ ಗರ್ಭ ಆದಾಗ ಏನಿಲ್ಲ, ಮಾಮೂಲಿ ತಿಂಡಿನೇ, ಬಿಯರ್ ವೇಸ್ಟ್ ಕೇಕು ಜೋಳ ಚಿಪ್ಸ್ ಇದನ್ನೇ ನಾನು ಯೂಸ್ ಮಾಡೋದು. ಅರೆ ಕರಿ ಹಸಿಗೆ ಜಾಸ್ತಿ, ಹಸು ಕರು ಹಸಿಗೆ ಜಾಸ್ತಿ ಕೊಡ್ತೀನಿ. ಈ ಹಸುಗಳು ಒಂದ್ ಸ್ವಲ್ಪ ಕಮ್ಮಿ ಕೊಡ್ತೀನಿ ಅಷ್ಟೇ. ಇನ್ನ ಅದು ಕರು ಆಗ್ತಾಗ ತಾಯಿನ ಯಾವ ತರ ನೋಡ್ಕೋತೀರಾ, ಮತ್ತೆ ಕರುನ ಯಾವ ತರ ನೋಡ್ಕೋತೀರಾ? ಸರ್ ಕರು ಆಗ್ತಾ ಟೈಮಲ್ಲಿ 4 ದಿನ 4 ದಿನ ಟೈಮಲ್ಲಿ ಕೊಡಲ್ಲ ಸರ್, ಕರು ಹಾಕ್ 4 ದಿನ ಕೊಡಲ್ಲ. ಕರು ಹಾಕ್ 4 ದಿನದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಸರ್. ಇದು ಕರುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದೀರಾ ಸರ್? ಕರುಗಳಿಗೆ ಒಂದು ಎಲ್ಲಾನು 1/4 ಕೆಜಿ ಹಾಕ್ತೀನಿ ಸರ್, ಎಲ್ಲಾನು 1/4 ಕೆಜಿ ಕೊಟ್ಟಿರ್ತೀನಿ. ಕೇಕ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಕೊಟ್ರವೆ, ಗೆಣಸು ಜೋಳ ಚಿಪ್ಸ್ ಜಾಸ್ತಿ ಕೊಟ್ಟಿರ್ತೀನಿ, ಅದೇನು ಹಾಲಿನ ಪ್ರಮಾಣ ಏನಿರಲ್ವಲ್ಲ ಅದ್ಕೊಂದ್ ಸ್ವಲ್ಪ ಕಮ್ಮಿ ಸರ್. ಇದು ತೂಕ ಗೊತ್ತಾಗಲ್ಲ, ದಿನ ತೂಕ ಮಾಡಿ ಹಾಕಕ್ಕಾಗಲ್ಲ ಅನ್ಬಿಟ್ಟು ಇದು 7 ಕೆಜಿದು ಒಂದ್ ಡಬ್ ಮಾಡಿಕೊಂಡಿದ್ದೀನಿ. ಇದು ಬಂದು ಬಿಯರ್ ವೇಸ್ಟ್ ಬಂದು 2 ಕೆಜಿ ಬರ್ತದೆ. ಇದು ಹಾಕೋರಿ 2 ಕೆಜಿ ಬಿಯರ್ ವೇಸ್ಟ್ ಇಷ್ಟು ಹಾಕೋರು 2 ಕೆಜಿ ಬರುತ್ತೆ ಸರ್. ದಿನ ತೂಕ ಮಾಡಕ್ಕಾಗಲ್ಲ ಅನ್ಬಿಟ್ಟು ಒಂದ್ ಡಬ್ ಮಾಡಿಕೊಂಡಿವಿ, 2 ಕೆಜಿ ಬಿಯರ್ ವೇಸ್ಟ್ ಹಾಕ್ತಿವಿ ಸರ್. ಇದು ಗೆಣಸ್ ಬಂದು ಇದು ಗೊತ್ತಾಗಲ್ಲ ಅನ್ಬಿಟ್ಟು ಇದು 1 ಕೆಜಿ ಗೆಣಸ್ಗೆ ಇದು ಮಾಡಿಕೊಂಡಿರ್ತೀನಿ. 1 ಕೆಜಿ ಗೆಣಸ ಇದು ಹಾಕಿರ್ತೀನಿ 1 ಕೆಜಿನ. ಕೇಕ್ ಬಂದು ಇದು ಅದು ದೊಡ್ಡದು ಗೊತ್ತಾಗಲ್ಲ ಅನ್ಬಿಟ್ಟು ಕೇಕ್ ಇದು ಚಿಕ್ಕನ್ ಮಾಡಿಕೊಂಡಿರ್ತೀನಿ. ಇದೊಂದ್ ಸ್ವಲ್ಪ ತೂಕ ಜಾಸ್ತಿ ಬರ್ತದೆ, ಕೇಕು ಗೊತ್ತಾಗಲ್ಲ. ಇದು 2 ಕೆಜಿ ಕೇಕ್ ಇಷ್ಟ ಹಾಕಿರ್ತೀನಿ, 2 ಕೆಜಿ ಹಾಕಿರ್ತೀನಿ ಕೇಕು. ಇದು ಜೋಳ ಚಿಪ್ಸ್ ಬಂದು 1 ಕೆಜಿ ಹಾಕಿರ್ತೀನಿ ಸರ್, ಇದು ಚಿಕ್ಕ ಡಬ್ಬಿನೇ ಹಾಕಿರ್ತೀನಿ. ಇದು ತೂಕ ಹಾಕಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಈ ತರ ಅದಕ್ಕೆ ಅದನ್ನ ಜಗ್ ಮಾಡಿರ್ತೀನಿ. ಅಮೂಲ್ ಫೀಡ್ಸ್ ಹಾಕ್ತಾರೆ ಇದಕ್ಕೆ ಸರ್? ಅಮೂಲ್ ಫೇಡ 1/2 ಕೆಜಿ ಹಾಕ್ತೀನಿ ಸರ್. ಅಮೂಲ್ ಫೀಡ್ಗೆ 1/2 ಕೆಜಿ ಅಂದ್ರೆ ಇದು ಡ್ರೈ ಇರುತ್ತಲ್ಲ ಸರ್, ಇದು ಗೊತ್ತಾಗು ಇಟ್ಟು 1/2 ಕೆಜಿ ಅಮೂಲ್ ಫೀಡ್ ಯೂಸ್ ಮಾಡ್ತೀನಿ. ಈಗ ಇದು ನೀರ್ ಮಿಕ್ಸ್ ಮಾಡ್ಬಿಟ್ಟು ಹಸುಗಳಿಗೆ ಕೊಡ್ತೀರಾ? ಹಾ ಸರ್, ಇದಕ್ ನೀರ್ ಮಿಕ್ಸ್ ಮಾಡಿ ಇದು ಇದು ಅಮೂಲ್ ಫೀಡ್ ಅಂತ ಸರ್ ಯೂಸ್ ಮಾಡೋದು. ಅಮೂಲ್ ಫೀಡ್ 1/2 ಕೆಜಿ ಅಮೂಲ್ ಫೀಡ್ ಹಾಕಿ ಇದು ನೀರ್ ಮಿಕ್ಸ್ ಮಾಡ್ಬೇಕು ಸರ್. ನೀರ್ ಪ್ರಮಾಣ ಅಂದ್ರೆ ಜಾಸ್ತಿ ಯೂಸ್ ಮಾಡಂಗಿಲ್ಲ, ನೀರ್ ಬಂದು ಒಂದ್ ದಿನ್ಗೆಲ್ಲ 1/2 ದಿನ್ಗೆ ನೀರ್ ಯೂಸ್ ಮಾಡಿರ್ತೀನಿ ನೀರು. ನೀರ್ ಬಂದಿದ್ದು ಇದು ತಿಂಡಿ ಬಂದು ಏನ್ ಮ್ಯಾಕ್ಸಿಮಮ್ ಹೆವಿ ತೆಳ್ಳೇನು ಮಾಡಂಗಿಲ್ಲ, ಒಂದ್ ಮೀಡಿಯಂ ಆಗಿ ಈ ತರ ಎಲ್ಲಾನು ಕಲ್ಸ್ಕೋಬೇಕು. ಅದ್ ತಗೊಂಡು ಇದು ಪೈಪ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಒಂದ್ ಸಿಗಾಕ್ಬೋದು ಸೈಡ್ ಹೋಗಿ ಸೈಡ್. ಇದು ಈ ರೀತಿ ಈ ಪ್ರಮಾಣದಲ್ಲಿ ಕಲ್ಸಿ ಮಡಗಿರ್ತೀವಿ. ಇದು ಯಾವ ರೀತಿ ತಿಂತದೆ ನೋಡಿ, ನಾವು ಇದ್ ಬಿಟ್ರೆ ಜೋಳ ಅದು ಇದು ಎಲ್ಲ ಯೂಸ್ ಮಾಡ್ತಾರೆ. ನಾವು ಬರೀ ನೇಪಿಯರ್ ಕಡ್ಡಿ ಈ ಬಿಯರ್ ವೇಸ್ಟ್ ಗೆಣಸು ಕೇಕು ಜೋಳ ಚಿಪ್ಸ್ ಬಿಟ್ರೆ ಇನ್ನೇನು ಯೂಸ್ ಮಾಡ್ತಾ ಇಲ್ಲ. ಜೋಳ ಹಾಕ್ಬೇಕು ಅದ್ ಹಾಕ್ಬೇಕು ಏನಿಲ್ಲ ಸರ್. 4 ವರ್ಷದಿಂದ 5 ವರ್ಷದಿಂದ 4 ವರ್ಷ ಆಯ್ತು ಸರ್ ನಾನು ಹಾಕೋಕ್ ಶುರು ಮಾಡಿ. ನನ್ ಬಿಯರ್ ವೇಸ್ಟ್ ಒಂದೇ 2 ವರ್ಷ ಕಂಟಿನ್ಯೂ ಆಗ್ತಿದೆ. ಈಗ 3ನೇ ವರ್ಷದಿಂದ ಈಚೆಗೆ ಕೇಕು ಜೊತೆಲಿ ಯೂಸ್ ಮಾಡ್ತೀನಿ. ಕೇಕು ಜೋಳ ಚಿಪ್ಸ್ ಗೆಣಸು ಇವೆಲ್ಲಾನು ಯೂಸ್ ಮಾಡ್ತಾ ಇದ್ದೀನಿ ಸರ್. ಈಗ ಹಾಲು ಮಿಷಿನ್ ಕರಿತೀನಿ, ಒಂದ್ ಹಸುಗೆ 20 ಲೀಟರ್ ಹಾಲು ಕೊಡ್ತಾ ಇದ್ದೀನಿ, ಎಷ್ಟೊತ್ತು ಕರಿಬಹುದು ಅದ್ರಲ್ಲಿ? ಆಗ್ಬಹುದು ಒಂದ್ 5 ಇಂದ 10 ಮಿನಿಟ್ಸ್ ಒಳಗಡೆ. ಒಬ್ಬರು ಮಿಷಿನ್ ಅಲ್ಲಿ ಕರಿಯೋದ್ರಿಂದ ರಕ್ತ ಎಳಿಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಸರ್.
ಅದರಿಂದ ಇನ್ನೂ ಒಂದ್ ಸ್ವಲ್ಪ ಹಾಲು ಉಳ್ಕೊಳ್ಳುತ್ತೆ. ಲಾಸ್ಟ್ ಜಗತ್ತಾಗ ನಾವೇ ಕೈಯಿಂದ ಒಂದ್ ಸ್ವಲ್ಪ ಕರ್ಕತೀವಿ, ಒಂದ್ ಅರ್ಧ ಲೀಟ್ರು ಲಾಸ್ಟ್ ಅಲ್ಲಿ ಕರ್ಕತೀವಿ. ಸರ್ ಇನ್ನ ಈಗ ಖರ್ಚು ಮಾತಾಡೋದ್ರೆ, ಸರ್ ಖರ್ಚು ಮಾತಾಡ್ತೀನಿ ಅಂದ್ರೆ ನಾನು ಹೋಗ್ತಿದ್ದೆ 20,000 ಸಂಬಳಕ್ಕೆ, ಇವತ್ತು 45,000 ಖರ್ಚು ಬರ್ತಿತ್ತು, ಇವತ್ತು 30,000 ಉಳಿತೈತೆ ಸರ್. ನನ್ಗೆ ಪ್ರಾಫಿಟ್ ಐತೆ ಸರ್, ಒಂದ್ ವರ್ಷಕ್ಕೆ ಇವತ್ತು ಇಲ್ಲಾಂದ್ರೆ 2-3 ಲಕ್ಷ ಆದಾಯಕ್ಕೆ ಇದೆ ಸರ್. ತಿಂಗಳಿಗೆ ಎಷ್ಟು ಆದಾಯ ಬರ್ಬೋದು? 5 ರೂಪಾಯಿ ಕಾಸೆ ಅಷ್ಟು ಸಿಗುತ್ತೆ ಸರ್ ಈ ಆದಾಯಕ್ಕೆ. ತಿಂಗಳಿಗೆ 40,000 ಉಳಿತೈತೆ ಸರ್. 40,000 ಹಾ ಸರ್. ಇಲ್ಲ, 4 ಪಲಾಗ್ ಐತೆ, ಇನ್ನ 8 ಕರಿತೈತೆ. ಸಗಣಿ ಆದಾಯ ಸರ್, ಸಗಣಿ ಎಷ್ಟು ಆಗ್ಬೋದು ಈಗ ವರ್ಷಕ್ಕೆ ಲೋಡ್ ಸರ್? ಒಂದು ದಿನ ನಾವು ಹೊರಗಡೆ ಎಲ್ಲಿ ಬಿಡಲ್ವಲ್ಲ, ಹೊರಗಡೆ ಏನ್ ಇದಾಗಲ್ವಲ್ಲ, 2 ದಿನಕ್ಕೆ ಒಂದ್ ಗಾಡಿ ಆಗುತ್ತೆ ಸರ್. ಸ್ವಂತ ಇದೈತೆ ಸರ್, ಒಂದ್ 20 ಎಕರೆ ಜಮೀನ್ಗೂ ಗೊಬ್ಬರ ಆಗ್ತೈತೆ. ಗೊಬ್ಬರದ ಪರ್ಪಸ್ ಗೆ ತಗೊಂಡಿದ್ದು, ಇದು ಈ ತರ ಬಿಸ್ನೆಸ್ ಐತೆ ಅನ್ನೋದು ಗೊತ್ತಿರ್ಲಿಲ್ಲ. ನಾವ್ ಜಮೀನ್ ಮಾಡ್ತಿದ್ವೋ, ಅಲ್ಲಿಂದ ಹೋಗಿ ಕೆಲ್ಸಕ್ ಹೋಯ್ತಿದ್ವಿ, 20,000 ಸಂಬಳಕ್ ಹೋಯ್ತಿದ್ವೋ, ಅವ್ರು ಒಂದಿನ ರಜಾ ಒಂದ್ ಏನಿರ್ಲಿಲ್ಲ. ಇವತ್ತು ಈಗ ಮಾಡದ್ಮೇಲಿಂದ ಒಂದ್ 40,000-45,000 ಆದಾಯಕ್ಕೆ ಕಾಣ್ತಾ ಇದ್ದೀನಿ. ಇವೇನ್ ಜಾಸ್ತಿ ತಗೊಂಡಿಲ್ಲ ಸರ್, ಇವೆಲ್ಲ ಕಮ್ಮಿ ಬಜೆಟ್ ಅಲ್ಲಿ ತಂದಿರೋದು. ಅವತ್ತು ತಂದದ ದಿನ ಇವುದು 50,000 ಬಿದ್ದಿತ್ತು, ಇದು 30,000 ಬಿದ್ದಿತ್ತು. ಈ ರೀತಿ ಕಮ್ಮಿ ಬಜೆಟ್ ಅಲ್ಲಿ ತಂದಿದ್ದು ಸರ್, ಅದು ಬಂದು 25,000 ಬಿದ್ದಿತ್ತು. ಈ ರೀತಿ ಕಮ್ಮಿ ಬಜೆಟ್ ಅಲ್ಲಿ ತಂದು ಇವತ್ತು ಒಳ್ಳೆ ಪ್ರಾಫಿಟ್ ಅಲ್ಲಿ ಇವೆ ಸರ್. ಇವತ್ತು ಮ್ಯಾಕ್ಸಿಮಮ್ ಒಂದ್ 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಹಸು ಉಳ್ಕೊಂಡಿವೆ ಸರ್ ನಮ್ಗೆ. ಸರ್ ಈಗ ಪರ್ ಡೇ ಎಷ್ಟು ಹಾಲು ಹೋಗ್ತದೆ ಈಗ? ಸರ್ ಪರ್ ಡೇ 160 ಲೀಟರ್ ಹೋಗುತ್ತೆ. 160 ಲೀಟರ್ ಬೆಳಗ್ಗೆ ಸಂಜೆ ಸೇರ ಬೆಳಗ್ಗೆ 8 160 ಲೀಟರ್ ಹಾಲು ಆಗ್ತದೆ. ಅಂದ್ರೆ ಒಪ್ಪತ್ತಿಗೆ ನೀವು ಹೇಳ್ತಾರ ಅದು ಒಳ್ಳೆ ಟೈಮ್ಗೆ, ಎರಡ್ ಟೈಮಿಂದ 300 ಲೀಟರ್ ಹಾಲು ಆಗ್ತದೆ. ಇಲ್ಲ, ಯಾವ ಎಲ್ಲಿ ಡೈರಿ ಕೊಡ್ತದೆ ಸರ್? ಸರ್ ಇಲ್ಲೇ KMF ಡೈರಿ ಸರ್. ಇಲ್ಲೇ ಬಂದು ತಗೊಂಡ್ರೆ ನೀವು ಡೈರೆಕ್ಟ್ ಅಲ್ಲಿ ಹಾಕ್ತೀರಾ? ಇಲ್ಲ ಸರ್, ಡೈರಿಗೆ. ನಮ್ಮ ಡೈರಿಗೆ ಎಷ್ಟಂಗ್ ಪ್ರೈಸ್ ಕೊಡ್ತಾ ಇದಾರೆ ಈಗ ನಿಮ್ಗೆ? ನಮ್ಗೆ 30 ರೂಪಾಯಿ ಕೊಡ್ತಾರೆ ಸರ್, 5 ರೂಪಾಯಿ ಸೇರಿಸಿ 35 ರೂಪಾಯಿ ಸಿಗುತ್ತೆ. ಸರ್ ಇನ್ನ ಯಾರು ರೈತರುಗಳು ಹಸು ಫಾರ್ಮ್ ಮಾಡ್ಬೇಕು ಅಂದ್ರೆ ಮಾಡ್ಬೋದು ಸರ್, ಸ್ವಂತ ಅವ್ರು ನಿಲ್ಬೇಕು, ಬೆಳಿಗ್ಗೆ ಸಾಯಂಕಾಲ ಎದ್ದು ಮಾಡ್ಬೇಕು. ಇವತ್ತು ನಾವು ಆಳ್ಬಿಟ್ಟಿರು, ನಾವೇ ಸ್ವಂತ ಬೆಳಿಗ್ಗೆ ಎದ್ದು ನಮ್ ವ್ಯವಹಾರ ಇದ್ ಮುಗಿಸ್ಬಿಟ್ಟ ಬೇರೆ ವ್ಯವಹಾರಕ್ಕೆ ಹೋಗುದು ಸರ್. ಬೆಳಿಗ್ಗೆ ಮಾಡದೆ ಏನ್ ಇದೇನ್ ರಿಸ್ಕ್ ಏನಿಲ್ಲ ಸರ್. ಬೆಳಿಗ್ಗೆ ಎದ್ದು ಒಂದಿನ ಮೇವ್ ತಂದು ಮಡಿಕೊಂಡ್ಬಿಟ್ರೆ ಒಂದ್ ಆಳ್ ಕರ್ಕೊಂಡ್ ಜೊತೆಲಿ ಬೆಳಿಗ್ಗೆ ಹೊಡೆದು ತುಂಬಿಟ್ಟು ಮೇವ್ ಹಾಕ್ಬಿಟ್ಟು ನೀಟಾಗಿ ಗಲೀಜೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇವ್ ತಿಂದಿರ್ತವೆ ಸರ್. ಆಮೇಲೆ ತಿಂಡಿ ಮಾಡ್ಬಿಟ್ಟು ನೀಟಾಗಿ ನೀರ್ ಕುಡಿಸ್ಬಿಟ್ಟು ನೆಕ್ಸ್ಟ್ ಹಾಲು ಕರ್ಕೊಂಡು ಬಿಟ್ರೆ ಸಾಯಂಕಾಲ ಮಧ್ಯಾಹ್ನ ಟೈಮ್ ಒಂದ್ ಟೈಮ್ ಇದು ಫ್ರೀ ಇಲ್ವಲ್ಲ ಸರ್, ಒಳಗಡೆ ಗಾಡಿ ಇರ್ತಾವಲ್ಲ, ಒಳಗಡೆನೆ ಇರ್ತಾವಲ್ಲ ಎನಿ ಟೈಮು. ಅದರಿಂದ ಕ್ಲೀನ್ ಮಾಡಿ ಮಧ್ಯಾಹ್ನ ಒಂದ್ ಟೈಮ್ ಕ್ಲೀನ್ ಮಾಡ್ಬಿಟ್ಟು ಒಂದು ಈ ಬಿಸಿಲು ವಾತಾವರಣಕ್ಕೆ ಒಂದ್ಸರಿ ವಾಟರ್ ಹೊಡೆದ್ಬಿಟ್ಟು ಬಿಟ್ಬಿಟ್ಟು ಇನ್ ಸಾಯಂಕಾಲ ಇನ್ನೇನಿರು ಸರ್. ಸಾಯಂಕಾಲ ಮಾಮೂಲಿ ಮೇವ್ ಹಾಕ್ಬಿಟ್ಟು ನೀರ್ ಕುಡಿಸ್ಬಿಟ್ಟು ಮೇವ್ ಹಾಕ್ಬಿಟ್ಟು ಪುನಃ ಸರ್ ತಿಂಡಿ ಕೊಟ್ಬಿಟ್ಟು ಸಾಯಂಕಾಲ ಹಾಲು ಕರ್ಕೊಂಡು ಮೇವ್ ತುಂಬಿಟ್ರು ಮುಗಿತು. ಸರ್ ನೀವು ಹೈನುಗಾರಿಕೆ ಬರಕ್ ಕಾರಣ ಈಗ ಫಾರ್ಮ್ ಬೇರೆ ಫಾರ್ಮ್ ಗಳೆಲ್ಲ ಇದ್ದು, ಕುರಿ ಫಾರ್ಮ್ ಮಾಡ್ಬೋದಾಯ್ತು, ಕೋಳಿ ಫಾರ್ಮ್ ಮಾಡ್ಬೋದಾಯ್ತು, ನಮ್ ಬೇರೆ ಬೇರೆ ತರಹದ ಫಾರ್ಮ್ ಗಳೆಲ್ಲ ಇದ್ದು, ಹೈನುಗಾರಿಕೆಗೆ ಬರಕ್ಕೆ ಕಾರಣ? ಸರ್ ಹೈನುಗಾರಿಕೆ ಅಂದ್ರೆ ಒಬ್ರು ಹತ್ರ ಹೋಗಿ ಇವತ್ತು ಅಲ್ಲಿ ಹೋಗಿ ಕೆಲ್ಸಕ್ಕೆ ಹೋದಾಗ 20,000 ಸಂಬಳಕ್ಕಾರ ಹೇಳ್ದಂಗೆ ಕೇಳ್ಬೇಕು, ಇದೇನ್ ಕೇಳ್ಬೇಕಾಗಿಲ್ಲ ಸರ್. ಇದು ನಾವು ಇವತ್ತು ಮಾಡ್ಬೇಕು, ನಮ್ದು ಅಂತ ಸ್ವಂತ ಇರುತ್ತೆ ಸರ್, ಅದು ಸ್ವಂತ ಇರಲ್ಲ. ಇವತ್ತು ಬೇಕು ರಜಾ ಅಂದ್ರೆ ತಗೊಳಕ್ ಆಗಲ್ಲ, ಇಲ್ಲ ಆರಾಮಾಗಿ ಮಾಡ್ಬೋದು ಸರ್. ಇವತ್ತು ಇಲ್ಲ ಅಂದ್ರು ಏನ್ ಮಾಡ್ಬೇಕು, ಮಾಡ್ಬಿಟ್ಟೋಗಿರೋ ಅಥವಾ 1 ಲೀಟರ್ ಹಾಲು ಕಮ್ಮಿ ಕೊಡ್ಬೋದು ಹೊರತು ವ್ಯವಹಾರ ಏನ್ ಇಲ್ಲಲ್ಲ ಸರ್. ಅದ್ರಿಂದ ಹೈನುಗಾರಿಕೆನೆ ಬೆಸ್ಟ್ ಅನಿಸ್ತು ಸರ್. ಮನೆ ಹತ್ರ ಇರ್ಬೋದು, ನಮ್ಮ ಮನೆ ಅಂತ ಇರ್ಬೋದು, ನಾವಿಲ್ಲ ಅಂದ್ರೆ ಒಂದ್ ಮನೇಲಿ ಒಬ್ರು ನಮ್ ತಾಯಿನೋ ನಮ್ ತಂದೆನೋ ಇರ್ತಾರ, ಮೇಂಟೈನ್ ಮಾಡ್ತಾರೆ ಸರ್. ಎಲ್ಲರೂ ಹೋಗ್ಬೋದು, ಆ ಕೆಲ್ಸಕ್ಕೆ ಹೋದ್ರೆ ನಾವೇ ಹೋಗ್ಬೇಕು, ಇನ್ಯಾರು ಹೋಗಕ್ಕಾಗಲ್ಲ. ಅದ್ರಿಂದ ಹೈನುಗಾರಿಕೆ ಸರ್. ಈಗ ಎಲ್ಲ ಹಸುಗಳಿಗೆಲ್ಲ ಮತ್ತೆ ಪೆಡಾಕ್ ಸಿಸ್ಟಮ್ ಅನ್ನು ಮಾಡ್ತಾ ಇದಾರೆ ಸರ್. ಅಂದ್ರೆ ಈಗ ಹೊರಗಡೆ ಮೇಸ ಕರ್ಕೊಂಡು ಹೋಗ್ದಲ್ಲಿ ಇಲ್ಲೇ ಮಾಡ್ತಾ ಇದಾರೆ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಆಗ್ಬೋದು ಸರ್? ಸರ್ ಹೊರಗಡೆ ಹೋಗ್ತಿದ್ದಾಗ ಅವತ್ತು ಚೆನ್ನಾಗಿರ್ತಿತ್ತು, ಮಳೆ ಆಗ್ತಿದ್ದು, ವಾತಾವರಣ ಚೆನ್ನಾಗಿ ಮೇವು, 1-2 ಆದ್ರೆ ಹೊರಗಡೆ ಇಟ್ಕೋಬಹುದು ಸರ್. 20 ಹಸು ಹೊರಗಡೆ ಇಟ್ಕೋಗಿ ಮೇಯ್ಸಕ್ ಆಗಲ್ಲ ಸರ್. ಅದ್ರಿಂದ ಇಲ್ಲಿ ಮನೆ ಹತ್ರನೇ ಯೂಸ್ ಮಾಡಿ, ನನ್ನ ಹತ್ರ ಇದ್ದಿದ್ದು 5-6 ಹಸು, ಇವತ್ತು ಅವತ್ರಕರುನೇ ಇವತ್ತು 20 ಆಗಿವೆ ಸರ್, 4 ವರ್ಷದಿಂದ. ಸರ್ ನಾನು ಎಲ್ಲಾ ಫಾರ್ಮ್ಗಳನ್ನು ಪ್ರಶ್ನೆ ಕೇಳ್ತಾ ಇರ್ತೀನಿ, ಹಳ್ಳಿ ಲೈಫ್ ಬೆಟರ್ ಸಿಟಿ ಲೈಫ್ ಬೆಟರ್? ಹಳ್ಳಿ ಲೈಫ್ ಸರ್. ಯಾಕೆ ಸರ್ ಅವನು ಸೂಕ್ತ ಕಾರಣ ಕೊಡೋದಾದ್ರೆ? ಸರ್ ಸಿಟಿಲಿ ಹೋಗಿ ಯಾರೋ ಎಲ್ಲೋ ಹೋಗಿ ಇದ್ ಮಾಡಕ್ಕಿಂತ ನಮ್ಮ ಮನೆಯಲ್ಲಿ ನಮ್ಮ ಹತ್ರನೇ ಹಳ್ಳಿಲೇ ಸಂಪನ್ನ ಇರ್ಬೇಕಾದ್ರೆ ಸಿಟಿಗೆ ಯಾಕೆ ಹೋಗ್ಬೇಕು ಸರ್? ಏನೋ ಗೇಯಕ್ ಆಗಲ್ಲ ಅನ್ನೋರು ಮಾತ್ರ ಹೋಗ್ಬೇಕು ಸರ್, ಕೈಯಲ್ಲಿ ಶಕ್ತಿ ಇದ್ದು ಎಲ್ಲ ಇದ್ದು ಯಾಕೆ ಬೆಂಗಳೂರಿಗೆ ಹೋಗ್ಬೇಕು ಸರ್? ಸಿಟಿಲಿ ಏನ್ ಸಿಗುತ್ತೆ ಸರ್? ಇವತ್ತು ಹಳ್ಳಿ ಲೈಫ್ ಬೆಟ್ರು ಸರ್. ಇವತ್ತು ಇಲ್ಲ ಅಂದ್ರೆ ಎಲ್ಲಾರು ಇಸ್ಕೊಂಡ್ ಮಾಡ್ಬೋದು, ಸಿಟಿಗೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಇವತ್ತು ನಾವು ಗೆದ್ರೆ ನಾವು ಉಣ್ಬೇಕಿಲ್ಲ ಅಂದ್ರಿಲ್ಲ ಸರ್.